ಜಿಲ್ಲೆ ಕೊರಟಗೆರೆ ತಾಲೂಕಿನ ಸುತ್ತಮುತ್ತಲಿನ ಕೊರಟಗೆರೆ ಗುಪ್ತ ಜುವೆಲ್ಲರ್ಸ್ನ ಮಾಲೀಕನಾದ ಕೆ ಕೆ ನವೀನ್ ಕುಮಾರಿಂದ ನಮಸ್ಕಾರಗಳು. ದಿನಾಂಕ 16/2/2022 ದಿನಾಂಕ. ಇದೇ ಅಮೋಘ ಚಾನಲ್ನಲ್ಲಿ ನಮ್ಮ ಅಂಗಡಿಯ ಬಗ್ಗೆ ಸ್ವಲ್ಪ ಯೂಟ್ಯೂಬ್ ಚಾನಲ್ನಲ್ಲಿ ಮಾಹಿತಿ ಬಂದಿತ್ತು. ಅದರ ಸಲುವಾಗಿ ನಾನು ಈ ದಿನ ನಿಮ್ಮ ಮುಂದೆ ಬಂದು ಅದರ ಬಗ್ಗೆ ಒಂದು ಎರಡು ಮಾತನಾಡಬೇಕು ಅಂತ ಇಚ್ಛಿಸ್ತಾ ಇದ್ದೇನೆ. ಆ ದಿನ ನಮ್ಮ ಅಂಗಡಿಗೆ ಬಂದ ಗ್ರಾಹಕರು ಸುಮಾರು ಆರು ತಿಂಗಳಿನ ಹಿಂದೆ ಒಂದು ಚೈನನ್ನು ನಮ್ಮಲ್ಲಿ ಕೊಂಡ್ಕೊಂಡು ಹೋಗಿರ್ತಾರೆ. ಅದನ್ನು ಅವರ ಮನೆ ಹತ್ತಿರ ಯಾರಾದರೂ ಬಂದು ಇದು ಆಸಿಡ್ ವಾಶು ಅಥವಾ ಮರಾಠಿ ದ್ರಾವಣದಲ್ಲಿ ತೊಳೆದು ಪಾಲಿಶ್ ಹಾಕ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಇಸ್ಕೊಂಡು ಅದನ್ನು ಅದರಲ್ಲಿ ಹದ್ದಿ ತೆಗೆದಿರೋದ್ರಿಂದ ಸುಮಾರು 7 ಗ್ರಾಮ್ನಷ್ಟು ತೂಕ ಕಮ್ಮಿಯಾಗಿರುತ್ತೆ. ನಾನು ಕೊಟ್ಟಿದ್ದು 30 ಗ್ರಾಮು. ಆ ಚೈನನ್ನು ಅವರಿಗೆ ತೂಕ ಮಾಡಿ ಅವರ ಮುಂದೆ ತೋರಿಸಿ ಕೊಟ್ಟಿರೋವಂಥದ್ದು. ಆದರೆ ಅವರು 6 ತಿಂಗಳಾದಮೇಲೆ ನನ್ನ ಅಂಗಡಿಗೆ ಬಂದು ಇದು ನಮ್ಮ ಕತ್ತನ್ನು ಕಡಿತಾ ಇದೆ ಅಂತ ಹೇಳಿದ್ರು. ಆವಾಗ ನಾನು ಅವರಿಂದ ತೊಗೊಂಡು ತೂಕ ಹಾಕಿದಾಗ 23 ಗ್ರಾಮ್ 400 ಮಿಲಿ ಇತ್ತು. ಸುಮಾರು 7 ಗ್ರಾಮ್ನಷ್ಟು ತೂಕ ಕಮ್ಮಿಯಾಗಿತ್ತು. ಆವಾಗ ನಾವು ಕೇಳಿ ಅದರಲ್ಲಿ ಕೈಯಲ್ಲಿ ಇಟ್ಟು ಪರಿಶೀಲನೆ ಮಾಡಿದಾಗ ನನ್ನ ಗಮನಕ್ಕೆ ಬಂದಿದ್ದು ಅದು ಆಸಿಡ್ ವಾಶ್ ಆಗಿದೆ ಅಂತೇಳಿ. ಅದೇ ರೀತಿ ಅದನ್ನು ಹೇಳಿದಾಗ ಅವರು ಯಾವುದೇ ರೀತಿ ಒಪ್ಕೊಳ್ಳೋಕ್ಕೆ ತಯಾರಿರಲಿಲ್ಲ. ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರ ಹತ್ರ ಹೋಗಿ ಅದನ್ನು ಕಂಪ್ಲೇಂಟ್ ಮಾಡಿದ್ರು. ನಾನು ಅವ್ರಿಗೆ ತೊಗೊಂಡೋಗಿ ತೋರಿಸಿದೆ. ಈ ಸುಮಾರು ಅಂಗಡಿಯವರೆಲ್ಲ ಬಂದು ನೋಡಿದ್ರು, ಇಲ್ಲ ಅವರು ಖಂಡಿತವಾಗಿ ಇದು ಆಸಿಡ್ ವಾಶ್ ಆಗಿದೆ, ಮರಾಠಿ ದ್ರಾವಣದಲ್ಲಿ ಹದ್ದಿರೋದಿದು ಅಂತ ಅವ್ರು ಹೇಳಿದ್ರು. ಯಾವುದೇ ರೀತಿ ಇವರು ಒಪ್ಕೊಳ್ಳಿಲ್ಲ. ಆದರೂ ಅವರ ಮನೆಯ ಪರಿಸ್ಥಿತಿ ತಿಳ್ಕೊಂಡು ನಮ್ಮ ಅಧ್ಯಕ್ಷರು ಅದಕ್ಕೆ ಪೂರ್ತಿ ಪ್ರಮಾಣದ ಹಣವನ್ನು ಹಿಂದಿರುಗಿಸಿ ಅಂತ ಹೇಳಿದ್ರು. ಅವ್ರಿಗೆ ನಾನು ಬೆಲೆ ಕೊಟ್ಟು ನಾನು ಅದಕ್ಕೆ 1,48,000 ರೂಪಾಯಿ ಬೆಲೆ ಇದನ್ನು 1,40,000 ರೂಪಾಯಿ ಅವ್ರಿಗೆ ಕೊಟ್ಟು ನಾನು ಊರಿಗೆ ಹೋಗಬೇಕಾಯಿತು. ಇನ್ನು 8,000 ರೂಪಾಯಿ ಕೊಡಬೇಕಾಗಿತ್ತು ನಾನು. ಆದರೆ ಅದನ್ನು ಅದರ ಬಗ್ಗೆ ನನ್ನ ಅಂಗಡಿಯ ಬಗ್ಗೆ ಎಲ್ಲ ಗ್ರಾಹಕರೆಲ್ಲ ಅವರು ತಪ್ಪು ಅಭಿಪ್ರಾಯನ ಕಲ್ಪನೆ ಮಾಡಿದ್ದಾರೆ. ಅದು ಬಂಗಾರನೇ ಚೆನ್ನಾಗಿಲ್ಲ ಅಂತೇಳಿ ನಾವು ಅದನ್ನು ಬೇರೆ ಕಡೆ ಸರ್ಟಿಫಿಕೇಟು ಮಾಡಿಸಿದ್ದೀವಿ. ಅದನ್ನು ಚೆಕ್ ಮಾಡಿ ಅದನ್ನು ತೋರಿಸಿ ಎಲ್ಲಾದರೂ ಅದೇ ಯಾವುದೇ ರೀತಿ ಆ ಗ್ರಾಹಕರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ನಮ್ಮ ಅಂಗಡಿ 27 ವರ್ಷದ ಹಿಂದೆ ಓಪನ್ ಆಗಿರೋದಿದು. ಸುಮಾರು ಗ್ರಾಹಕರಿದ್ದಾರೆ, ಆದರೂ ಇವತ್ತು ಯಾರೂ ನಂಬೋ ಪರಿಸ್ಥಿತಿಯಲ್ಲಿಲ್ಲ. ಕೆಲವರು ಇದರ ಬಗ್ಗೆ ತುಂಬ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಅಂಗಡಿ ಬಗ್ಗೆ. ದಯವಿಟ್ಟು ಈ ಅಪಪ್ರಚಾರವನ್ನು ಯಾರೂ ಮಾಡಬೇಡಿ. ಖುದ್ದಾಗಿ ಭೇಟಿ ನೀಡಿ ಯಾವುದೇ ರೀತಿ ಪರಿಶೀಲನೆ ಮಾಡ್ತೀವಿ ಅಂದರೆ ನಾವು ಅದಕ್ಕೆ ರೆಡಿ ಇದ್ದೀವಿ ತೋರಿಸೋದಕ್ಕೆ. ದಯವಿಟ್ಟು ಎಲ್ಲರನ್ನು ನಾನು ಇದೇ ರೀತಿ ಕಳ್ಕಳಿಯಾಗಿ ಬೇಡ್ಕೊಳ್ತೇನೆ, ಕೇಳ್ಕೊಳ್ತೇನೆ. ಯಾರೂ ರೀತಿ ಅಪಪ್ರಚಾರ ಮಾಡಬೇಡಿ ನಮಗೆ. ಅಂದರೆ ಅವ್ರು ಮುಂಚೆ ಬಂದಾಗ ನಮ್ಮ ಅಂಗಡಿಗೆ ಬಂದಿದ್ರು, ನಮ್ಮ ಹತ್ರ ಚೈನ್ ತೊಗೊಂಡೋಗಿರೋದನ್ನ ವಾಪಸ್ ತಂದುಕೊಟ್ರು. ಅದನ್ನು ಚೈನ್ ತೋರಿಸಿದ್ರು. ಆ ಚೈನು ಬಂದು ಆಸಿಡಲ್ಲಿ ಮುಳುಗಿಸಿ ಅಂದರೆ ದ್ರಾವಕದಲ್ಲಿ ಅದ್ದಿ ತೆಗೆದಿರೋವಂಥದ್ದು. ಅದು ಸುಮಾರು 7 ಇಂಚ್ ಉದ್ದ ಆಗಿದೆ. ನಾವು 24 ಇಂಚ್ ಮಾಡಿಕೊಟ್ಟಿದ್ದು, ಈಗ ಅದು ಹತ್ತತ್ರ 31 ಇಂಚ್ ಉದ್ದ ಇದೆ. 7 ಇಂಚ್ ಉದ್ದ ಆಗಿದೆ ಅದು. ಇಲ್ಲ, ನಾವು ಯಾವುದೇ ರೀತಿ ಕೊಟ್ಟಿಲ್ಲ. ಕೊಡೋಣ ಅಂತೇಳಿ ಅವ್ರಿಗೆ ಹೇಳಿದ್ವಿ ನಾವು, ಅಲ್ಲೇ ಹೋಗಿ ತೀರ್ಮಾನ ಮಾಡೋಣ ಅಂತೇಳಿ. ಆದರೆ ನಮ್ಮ ಸಂಘದ ಅಧ್ಯಕ್ಷ ಹತ್ರ ಹೋಗಿ ಅವರು ಕಂಪ್ಲೇಂಟ್ ಮಾಡಿದ್ರು. ಅವ್ರು ಕರೆಸಿ ಇದನ್ನು ತೀರ್ಮಾನ ಮಾಡಿದ್ದಾರೆ.